ಯೋಚಿಸುತ್ತಿರುವೆ? ಯೋಚನೆ ಮಾಡ್ತಾ ಇಲ್ಲ ಪ್ರಭು, ಅದೃಶ್ಯ ಆಗ್ಬಿಟ್ಟಿದೆ. ಅದೃಶ್ಯವೇ? ಅವನು ಮಾಡಿರೋ ಪಾಪಗಳು ಇದರಲ್ಲಿ ಇಲ್ವೇ ಇಲ್ಲ? ಇಷ್ಟಕ್ಕೆ ಅವನ ಹೆಸರು ಇದರಲ್ಲಿಲ್ಲ ಪ್ರಭು. ಏನ್ ಈ ವೈಪರೀತ್ಯ? ಇದಕ್ಕೆ ಕಾರಣ ಏನಿರಬಹುದು? ನಮ್ಮ ಪಾಪಗಳನ್ನೆಲ್ಲ ಅವನ ಈ ಬುಕ್ಕಲ್ಲೇ ಬರೆದಿರ್ತಾನೆ. ಮೊದಲು ಆ ಪೇಜ್ ಅನ್ನು ಹುಡುಕಿ ನೀನ್ ಅದನ್ನ ಹರಿದಾಕು. ಇದೆ ಅಮ್ಮ ಗುಪ್ತ, ಪಾಪಗಳನ್ನೆಲ್ಲ ಬರ್ದಿದೆಯಲ್ಲ, ಅವ್ರಿಗೆ ತಾನೇ ಇನ್ನೇನ್ ಕೆಲಸ ಇದೆ? ಓ ದೊಡ್ಡಣ್ಣ, ಪಾಪಗಳು ನಾವು ಮಾಡದೇ ಇದ್ದ ಕಾರಣಕ್ಕೆ ಅದರಲ್ಲಿ ಬರ್ದಿಲ್ಲ. ಮತ್ ನನ್ ಪುಣ್ಯದ ಸಂಗತಿ ಏನು? ಓ ಪುಣ್ಯಗಳು, ಬಹಳ ಮಾಡ್ಬಿಟ್ಟಿದ್ಯಾ ನೀನು. ಅಂದ್ರೆ ಏನ್ ನಿನ್ನ ಉದ್ದೇಶ? ನಾನ್ ಪುಣ್ಯನೇ ಮಾಡ್ಲಿಲ್ವಾ? ಎಲ್ಲಿ ತೋರಿಸು. ಮೈ ಲಿಸ್ಟ್ ವೇರ್ ಶೋ ಮಿ ಐ ನೋ ಇಂಗ್ಲಿಷ್? ಬುಕ್ ಅಲ್ಲಿರೋ ನನ್ನ ಲೆಕ್ಕ ಎಲ್ಲಿ? ಅದು ಅದು. ಆಹಾ, ಇವರಿಂದ ಮತ್ತೆ ತಲೆನೋವು ಶುರುವಾಯಿತು ಚಿತ್ರಗುಪ್ತ. ಅವನೇನೋ ತಲೆ ಹಿಡ್ಕೋತಿದ್ದಾನೆ, ನೀನೇನೋ ಕೈ ಹಿಚ್ಕ್ತಾ ಇದೀಯ. ಮತ್ ನನ್ನ ವಿಚಾರ ಏನು? ಪುಸ್ತಕದಲ್ಲಿ ನನ್ನ ಲೆಕ್ಕ ಎಲ್ಲಿ ಹೇಳು? ನಾರಾಯಣ, ಆ ಮೌನವೇದಕ್ಕೆ ಚಿತ್ರಗುಪ್ತ, ಆತನ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಅಯ್ಯೋ ನೀವು ಸ್ವಲ್ಪ ಸುಮ್ಮನೆ ಇರಿ ಸ್ವಾಮಿ. ಸರಿಯಾಗಿ ಇಕ್ಕಟ್ಟಿನ ಸಮಯದಲ್ಲಿ ಚಿಟ್ಕೆ ಹೊಡ್ಕೊಂಡ್ ಬಂದ್ಬಿಟ್ಟು ಜಗಳ ತಂದಿಟ್ಬಿಟ್ಟು ಹೋಗ್ಬಿಡ್ತೀರಾ? ನಿಮ್ಗೇನಾಗ್ಬೇಕು? ನಮಗ್ ತಾನೇ ಇಲ್ಲಿ ವಾದ್ಯ ಪಡ್ಕೊಳ್ಳೋದು. ಅದನ್ನ ಹೇಳಿಬಿಡುವುದಲ್ಲವೇ? ಹೇಳ್ತೀವಿ ಹೇಳ್ತೀವಿ ಸ್ವಾಮಿ ಹೇಳ್ತೀವಿ. ನನ್ನ ಬುಕ್ಕಲ್ಲಿ ನಿನ್ನ ಬುಕ್ಕಲ್ಲಿರೋ ಲೆಕ್ಕನು ಹೇಳ್ತೀವಿ ಸ್ವಾಮಿ, ಹೇಳ್ತೀವಿ ಹೇಳ್ತೀವಿ ಪ್ರಭು. ನಾರಾಯಣ, ಪ್ರಭು ಇದಕ್ಕಿರೋದು ಒಂದೇ ಮಾರ್ಗ. ಏನದು? ಅವನ ಮತ್ತೆ ಭೂಲೋಕ ಕಳಿಸ್ಬಿಡೋಣ. ಅಸಂಭವ. ಪ್ರಭು ನನ್ನ ಮಾತನ್ನ ಕೇಳಿ, ಅವನೇನು ವೈಕುಂಠ ಪಂಚಾಯಿತಿ ಅಂತ ಇದ್ದಾನೆ. ಆ ನಾರದ ಮಹರ್ಷಿ ಅದಕ್ಕೆ ತಾನ ತಂದಾನ ಅಂತಿದ್ದಾನೆ. ನಾವು ಪೀಠ ಕಳ್ಕೊಳ್ಳೋದು ಖಂಡಿತ ಪ್ರಭು. ಮತ್ತೆ ನನ್ನ ಪ್ರತೀಕಾರ? ಅದಕ್ಕೂ ಮಾರ್ಗ ಇದೆ ಪ್ರಭು. ಸ್ವಲ್ಪ ದಿವಸದಲ್ಲಿ ಅವನಿಗೆ ಇನ್ನೊಂದು ಗಂಡಾಂತರ ಇದೆ, ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ನಯವಾಗಿ ವಂಚಿಸಿ ಮಾತಿನಲ್ಲಿ ಮೋಸ ಮಾಡಿ ಮತ್ತೆ ಅವನ್ನ ಭೂಲೋಕದೊಳಗೆ ಕಳಿಸ್ಬೇಕು. ಅವನು ಯಾವಾಗ್ಲೂ ತಪ್ಪುಗಳನ್ನೇ ಮಾಡ್ತಾ ಇರ್ತಾನೆ, ಒಂದ್ ತಿಂಗಳೊಳಗಂತೂ ಖಂಡಿತ ಮಾಡ್ತಾನೆ. ಆಗ ಅವನನ್ನ ಅಲ್ಲಿ ಸಾಯಿಸಿ ಇಲ್ಲಿಗೆ ಕರೆಸಿ ನಾನಾ ವಿಧದಲ್ಲಿ ಹಿಂಸೆ ಕೊಟ್ಟು ನಿಮ್ಮ ಬಂಬೋಳ ಬಂಬಾನ ತೀರಿಸ್ಕೋಬಹುದು. ಭಲೇ ಚಿತ್ರಗುಪ್ತ ಭಲೇ. ನೀವು ಹೋಗು ಅಂದ್ರೆ ಹೋಗಕ್ಕೆ, ಬಾ ಅಂದ್ರೆ ಬರೋಕ್ಕೆ, ನಿಮ್ಮನ್ನೇನ್ ಕಟ್ಕೊಂಡಿರೋ ಹೆಂಡತಿ ಅಂತ ಅನ್ಕೊಂಡಿದ್ದೀರಾ ನನ್ನನ್ನ? ಚಿಚಿ 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 ಚಿ ಯಮ, ದರಿದ್ರವಾಗಿದೆ ನಿಮ್ ಪ್ಲಾನು. ಅವಾಗೇನೋ ಹಿಂದೆಯಿಂದ ಬಂದು ಯಾವನ ಚುಚ್ಚುದ ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಇವಾಗ ಮ್ಯಾಟರ್ ಎಲ್ಲ ಗೊತ್ತಾಗ್ಬಿಡ್ತಲ್ಲ, ನಿಮ್ ಐಡಿಯಾ ಎಲ್ಲ ವರ್ಕೌಟ್ ಆಗಲ್ಲ. ನಾವು ಸಾಯ್ಬೇಕು ಅನ್ಕೊಂಡಾಗ್ಲೇ ಸಾಯ್ತೀವಿ, ಬರ್ಬೇಕು ಅನ್ಕೊಂಡಾಗ್ಲೇ ಬರ್ತೀವಿ. ಮಿಸ್ಟರ್ ಗುಪ್ತಾ ಥ್ಯಾಂಕ್ ಯು. ಮೊನ್ನೆ ನನ್ನ ತಾತ ಬಂದ್ಬಿಟ್ರು, ಈ ಸಲ ನನ್ನ ಮೇಲ್ ಕರ್ಸ್ಕೊಳ್ಳೋದಕ್ಕೆ ನಿಮ್ ತಾತಂದ್ರು ಮುತ್ತಾತಂದ್ರು ಇಳಿದು ಬರಬೇಕು. ಬರ್ತೀನಿ ಯಮ ಧರ್ಮರಾಜರೇ. ಪ್ರಭು ಅವನಿಗೆಲ್ಲ ಗೊತ್ತಾಗೋಯ್ತು, ಭೂಲೋಕದಲ್ಲಿ ಅವನ್ ಪಾಪನೇ ಮಾಡಲ್ಲ, ಮತ್ ನಮಗತಿ ಏನು? ಸರಿಯಾಗಿ ಮಸಾಜ್ ಮಾಡು, ಕೈಯಲ್ಲಿ ಶಕ್ತಿ ಇಲ್ವಾ? ನನ್ನೇ ಎತ್ತೋದಿಕ್ಕೆ ಪ್ಲಾನ್ ಮಾಡ್ತೀರೇನ್ರು? ಎಲ್ಲಿ ಆ ರೌಡಿಗಳು? ಎಲ್ಲಿ ಇದ್ಬಿಡ್ತೀನಿ, ಊರಲ್ಲಿಲ್ಲ, ಅವ್ರಿಗೂ ಏನ್ ಸಂಬಂಧನೇ ಇಲ್ಲ. ಕತ್ತಿ ಅವನು ಕೊಂದಿದ, ಹೊಚ್ಚುಬಿಟ್ರೆ ಈಗ ನನಗೆ ಮಾಡೋಣ ಅನ್ಕೊಂಡಿದ್ದೀರಾ? ಮಾಲೀಶು ಅವನ ಎಲ್ಲಿದ್ದಾನೆ ಹೇಳಿ. ಇಲ್ಲಪ್ಪ ನಮ್ಮನ್ನ ಸಾಯಿಸ್ಬೇಡ, ನಮ್ಮ ಮಗನ್ ಮಾತ್ರ ಆದ್ರೆ ನಮ್ಮನ್ನ ಸಾಯಿಸೋ. ಅಯ್ಯ ಮುಚ್ಚರ ಬಾಯಿನ ಒಂದ್ಸಲ, ಇವ್ರ ಮಕ ನೋಡ್ತಿದ್ರೆ ನಿಮ್ಮನ್ನ ಕೊಚ್ಚಿದ್ರ ಶಾನಿ ಬಿಟ್ಟೋಗ್ತಾರೆ ಅನ್ಕೊಳ್ಳೋ ತರ ಇದೆ. ನೋಡಿದ್ರ ಆದ್ರೂ ನಿಮ್ಮನ್ನ ಯಾರನ್ನು ಬಿಡಲ್ಲ, ಇಲ್ಲ ಅಂದ್ರೆ 50 ಲಕ್ಷಕ್ಕೆ ಗೇಮ್ ಮಾಡ್ತೀರಾ? 50 ಲಕ್ಷ ಅಂತೆ. ನಾವು ಅವನಿಗೆ 2.5 ಕೋಟಿನೇ ಕೊಡ್ತಿದ್ವೇನೋ. ಇದಕ್ ಮುಂಚೆನೆ ಗೊತ್ತಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಅನಾವಶ್ಯಕವಾಗಿ ನಾರಾಯಣಂಗ 1 ಕೋಟಿ ರೂಪಾಯಿ ಕೊಟ್ಬಿಟ್ಟೆ. ಏನ್ರ ಡಿಸ್ಕಷನ್, ಮಿಸ್ ಆಗಿ 50 ಕೋಟಿ ಅನ್ಕೊಂಡ್ರ ಹೇಗೆ? ಅಯ್ಯಯ್ಯೋ ಆತರ ನಾವ್ಯಾಕೆ ಅನ್ಕೋಣ. ಈಗ ನಾಳೆ 10 ಗಂಟೆಗೆ ಕ್ಯಾಶ್ ರೆಡಿ ಇರುತ್ತೆ. ಮೆಸ್ ಆದ್ರೆ ಕೂತಿಗೆ ಹಾರಾಗುತ್ತೆ. ನೀನ್ ಹಿಡ್ಕೋ. ಏಯ್ ನೀನಲ್ಲ, ನೀನ್ ಹಿಡ್ಕೋ. ನಡೀರಿ ನಡೀರಿ ಸ್ಟೂಪಿಡ್ ಫೆಲೋಸ್.